Agnisakshi. ಯಾಕೆ ಇಷ್ಟೊಂದು ಪಾರ್ಶಾಲಿಟಿ ಮಾಡ್ತಿದ್ದೀರಾ? ಅವ್ನಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನ? ಅಂಜಲಿ, ಮುಚ್ಚಿ ಬಾಯ್. ನೀವು ಮಾತಾಡ್ಬೇಡಿ ಮಾಯಾಕ. ನೀವ್ ಯಾರ ಪರ ಅಂತ ನಂಗೆ ಚೆನ್ನಾಗ್ ಗೊತ್ತು. ತೇಜು ನಿಮ್ಗಿಂತ ಸಾವಿರ ಪಾಲ್ ಬೆಟರ್. ಅಂಜಲಿ, ನೀನ್ ಅವನ್ನ ಇಷ್ಟಪಟ್ಟಿದ್ಯಾ? ಹಾಗಾಗ ಅವ್ನ ಏನೇ ಮಾಡಿದ್ರು ಸರಿ ಕಾಣಿಸುತ್ತೆ. ಅವ್ನ್ ತಪ್ಪು ಕಾಣಿಸಲ್ಲ ನಿನ್ಗೆ? ಏನ್ ಮಾಡಿದಾನೆ, ಏನ್ ತಪ್ಪು ಮಾಡಿದಾನೆ? ಮಾಯಾಕನ ಮದ್ವೆ ಆಗಲ್ಲ ಅಂದ ಅತ್ತಪ್ಪ. ನಾವ್ ಇಷ್ಟಪಟ್ಟಿದೀವಿ, ಮದ್ವೆ ಆಗ್ತೀವಿ ಅಂದ ಅತ್ತಪ್ಪ. ಅಥವಾ ನಮ್ಮ ಆಸ್ತಿ ಪಾಸ್ತಿನ ಲೂಟಿ ಮಾಡಿದಾನ? ಅವ್ನ್ ಏನ್ ಅನ್ಯಾಯ ಮಾಡಿದಾನೆ ಅನ್ನ? ಯಾಕೆ ಇಷ್ಟೊಂದು ದ್ವೇಷ ಮಾಡ್ತೀರಾ? ನಿಮ್ಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಲ್ಲ. ಕೆಟ್ಟವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತೀರಾ, ಒಳ್ಳೆಯವ್ರನ್ನ ಬೀದಿ ಪಾಲ್ ಮಾಡ್ತೀರಾ. ಗಾಡ್, ಮೊದ್ಲು ಇವಳು ಬಾಯಿ ಮುಚ್ಚಿಸ್ಬೇಕು, ಇಲ್ಲ ಅಂದ್ರೆ ನನ್ ಬುಡಕ್ಕೆ ಬೆಂಕಿ ಇಡ್ತಾಳೆ. ಇವಳನ್ನ ಹೇಗ್ ಸಮಾಧಾನ ಮಾಡೋದು? ಮಾತು ಕೇಳಲ್ಲ. ಒಳ್ಳೆಯವ್ರನ್ನ ಕಳ್ಳ ಅಂತೀರಾ, ಕಳ್ಳ್ರನ್ನ ದೇವ್ರ ಅಂತೀರಾ. ನನ್ನ ನಿಮ್ ಹಾಗೆ ತಡ್ಡೆ ಅಲ್ಲ. ಯಾರೇನು ಅಂತ ನಂಗೆ ಚೆನ್ನಾಗ್ ಗೊತ್ತು. ತೇಜು ಬಗ್ಗೆ ನೀವ್ ಯಾರ ಏನ್ ಹೇಳಿದ್ರು ನಾನ್ ನಂಬಲ್ಲ. ಅಂಜಲಿ, ಈಗ ನೀನ್ ಆವೇಶದಲ್ಲಿದ್ಯಾ? ನಾವ್ ಏನೇ ಹೇಳಿದ್ರು ನಿನ್ ತಲೆಗೆ ಹೋಗಲ್ಲ. ಸುಮ್ನೆ ರೂಮ್ಗೆ ಹೋಗು, ಆಮೇಲೆ ಕೂತ್ ಮಾತಾಡೋಣ. ನಾನು ಹೋಗ್ತೇನೆ. ನಮ್ಮನೆ, ನಮ್ಮೋರು, ದೊಡ್ಡ ಫ್ಯಾಮಿಲಿ, ಇದೆಲ್ಲ ಸುಳ್ಳು. ಪಾಪದವ್ರಿಗೆ ಇಲ್ಲಿ ಜಾಗ ಇಲ್ಲ. ಸುಳ್ಳು ಹೇಳೋರು, ಮೋಸ ಮಾಡೋರು ಅಂತವ್ರೆ ಇಲ್ಲಿ ಜಾಸ್ತಿ. ಅವ್ರಗಳ ಮಧ್ಯೆ ಒಬ್ಬ ಪಾಪದವ್ರು ಇದ್ರು, ಅವ್ರನ್ನು ಕೆಟ್ಟವ್ರಂತೀರಾ? ಅಂಜಲಿ, ಆಗಿದಾಗೋ ಸಮಾಧಾನ ಮಾಡ್ಕೋ. ಇವಾಗ ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತಲ್ಲ ಅನ್ಬಾರ್ದು. ಕೆಲವೊಂದ್ಸಲ ತಪ್ಪಾಗುತ್ತೆ, ಕಣ್ಣಿಗೆ ಕಾಣಿಸಿದ್ದು ಕಿವಿ ಕೇಳಿಸಿದ್ದು ಸುಳ್ಳಾಗುತ್ತೆ. ಸನ್ನಿಧಿ ಮಾಯಾ ತೇಜಸ್ ಮಧ್ಯೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಅಂಜಲಿ,